ಇನ್ನು ಕೋಲಾರದ ಕಾಂಗ್ರೆಸ್ ಈ ಬಾರಿ ಗೌತಮ್ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹದ್ದು ಈ ಬೆನ್ನಲ್ಲೇ ಒಂದು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಮುಖಂಡರ ಸಭೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಈ ಸಭೆಯಲ್ಲಿ ರಮೇಶ್ ಕುಮಾರ್ ಕೆಎಚ್ ಮುನಿಯಪ್ಪ ಬಣದ ನಡುವೆಗೆ ರಾಜಿಗೆ ಯತ್ನ ಆಗಿದೆ ಎರಡು ಗುಂಪಿನ ಮುಖಂಡರ ಜೊತೆಗೆ ಗೌತಮ್ ಚರ್ಚೆಯನ್ನು ನಡೆಸಿದ್ದಾರೆ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಆತಂಕ ಎದುರಾಗ್ತಾ ಇತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ನೇತೃತ್ವದಲ್ಲಿ ಸಭೆ ಆಗ್ತಾ ಇರುವಂಥದ್ದು ಗೌತಮ್ ಅವರಿಗೆ ಕೋಲಾರವನ್ನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಪಕ್ಷದೊಳಗಿರುವಂತಹ ಬಂಡಾಯವನ್ನು ಶಮನ ಮಾಡೋದು ಬಣರಾಜಕಾರಣದಲ್ಲಿ ಆಯಾ ಬಣದ ರಾಜಕೀಯ ನಾಯಕರುಗಳ ಜೊತೆಗೆ ಸಮನ್ವಯ ಕಾಯ್ದುಕೊಳ್ಳೋದೆ ಈಗ ದೊಡ್ಡ ಹರಸಾಹಸದ ಕೆಲಸ ಆಗ್ತಾ ಇರುವಂಥದ್ದು ಗೌತಮ್ ಮುಂದೆ ಇರುವಂತಹ ಬಹುದೊಡ್ಡ ಸವಾಲೇ ಅದನ್ನು ಅದನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನು ಗೌತಮ್ ಅವರು ಕರೆದಿರುವಂಥದ್ದು ಇದರಲ್ಲಿ ಎರಡು ಬಣದ ನಾಯಕರುಗಳನ್ನ ಸಮಾಧಾನ ಮಾಡುವ ಅಥವಾ ರಾಜಿ ಮಾಡುವಂತಹ ಕೆಲಸಕ್ಕೆ ಗೌತಮ್ ಮುಂದಾಗ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರವಿ ಗೌತಮ್ ಮುಂದಿರುವಂತಹ ಬಹುದೊಡ್ಡ ಸವಾಲನೆ ಎರಡು ಬಣದ ನಾಯಕರುಗಳನ್ನ ಸಮಾಧಾನ ಮಾಡೋದು ರಾಜಿ ಸಂಧಾನ ಮಾಡೋದು ಕೋಲಾರವನ್ನ ಗೆಲ್ಲೋದಕ್ಕಿಂತ ಮೊದಲು ಅವರ ಪ್ರಿಫರೆನ್ಸ್ ಇದೇ ಆಗಿರುತ್ತೆ ಅನ್ಸುತ್ತಲ್ವಾ ರವಿ ಖಂಡಿತ ಪ್ರೇಮ್ ಈಗಾಗ್ಲೇ ಏನು ಎರಡು ಬಣಗಳ ಕಿತ್ತಾಟದ ಮಧ್ಯೆ ಮೂರನೇ ವ್ಯಕ್ತಿಗೆ ಈಗ ಲಾಭ ಆಗಿರ್ತಕ್ಕಂಥದ್ದು ಅದರಂತೆ ಏನು ಕೋಲಾರದಲ್ಲಿರುವಂತಹ ಗುಂಪುಗಾರಿಕೆ ಜೊತೆಗೆ ಬಿಂಜ ಮತವನ್ನ ಅರಿತಿರುವಂತಹ ಏನು ಘೋಷಿತ ಅಭ್ಯರ್ಥಿ ಆಗಿರ್ತಕ್ಕಂತ ಗೌತಮ್ ಅವರು ಇವತ್ತು ಬೆಂಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಎಸ್ ಸುರೇಶ್ ಅವರ ಮನೆಯಲ್ಲಿ ಒಂದು ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಜಿಲ್ಲೆಯ ಎರಡೂ ಬಣದ ಮುಖಂಡರು ಭಾಗವಹಿಸಿ ಅವರಲ್ಲಿ ಮನವಿ ಮಾಡಿರುವಂತದಿಷ್ಟೇ ಏನು ಇಬ್ಬರ ಸಹಕಾರ ನನಗೆ ಅವಶ್ಯಕತೆ ಇದೆ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವಂತ ಕೆಲಸಕ್ಕೆ ನಾವಿಬ್ರು ಇಬ್ರು ಕೂಡ ಸೇರಿ ಕ್ರಿಯಾ ಅನ್ನೋ ಒಂದು ಮನವಿಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಏನು ಎರಡು ಪಕ್ಷ ಎರಡು ಮುಖಂಡರ ಎರಡು ಬಣದ ಮುಖಂಡಗಳನ್ನ ಮನವೊಲಿಸಿದ್ರೆ ಮಾತ್ರ ಗೆಲುವು ಸುಲಭ ಅನ್ನುವಂತ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಗೌತಮ ಇವತ್ತು ಆ ಒಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಈಗಾಗಲೇ ಇನ್ನು ಕೋಲಾರ ಕೂಡ ಅವರು ಆಗಮಿಸಿಲ್ಲ ಅವರು ಕೋಲಾರಕ್ಕೆ ಆಗಮಿಸಕ್ಕೂ ಮೊದಲು ಮೊದಲಿಗೆ ಏನು ಇಲ್ಲಿರುವಂತಹ ಗುಂಪುಗಾರಿಕೆಯನ್ನ ಶಮನ ಮಾಡಿ ಜೊತೆಗೆ ಎರಡೂ ಬಣದ ಮುಖಂಡಗಳನ್ನ ವಿಶ್ವಾಸಕ್ಕೆ ಪಡೆದು ಅವರ ಸಹಕಾರವನ್ನ ಪಡೆದು ಆ ಬಳಿಕ ಕೋಲಾರಕ್ಕೆ ಬರೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಇನ್ನು ಈಗಾಗಲೇ ಇವತ್ತು ಇವತ್ತಿನ ಸಭೆ ಬಹುತೇಕ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು ಎರಡೂ ಬಣದ ಮುಖಂಡಗಳು ಸಂಪೂರ್ಣ ಸಹಕಾರ ಕೊಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಅದರಂತೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕುಡುಮಲ ವಿನಾಯಕನಿಗೆ ಪೂಜೆ ಸಲ್ಲಿಸುವ ಮೂಲಕ ಏನು ಅವರು ಕೋಲಾರಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಏನು ವಿದ್ಯೆ ವಿನಾಯಕನಿಗೆ ನಮಿಸುವ ಮೂಲಕ ಕೋಲಾರದ ದೇವಮೂಲೆಯಿಂದ ಅವರು ಈಗಾಗಲೇ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರಂತೆ ಕೋಲಾರದಲ್ಲಿ ಕಾಂಗ್ರೆಸ್ ನಲ್ಲಿರುವಂತಹ ಭಿನ್ನಮತ ಶಮನ ಮಾಡೋದಕ್ಕೆ ಜೊತೆಗೆ ವಿದ್ಯೆ ನಿವಾರಕನಿಗೆ ಪೂಜೆ ಸಲ್ಲಿಸುವ ಮೂಲಕ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಕೋಲಾರಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರೇಮ್ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ